ಬೇಲೂರಿನಲ್ಲಿ ಯಾರಿಗೆ ಚನ್ನಕೇಶವನ ಆಶೀರ್ವಾದ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಾಗಿದ್ಯಾ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಕಮಲ್ ಮಾಡ್ತಾರಾ ಸುರೇಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹುಲ್ಲಳ್ಳಿ ಸುರೇಶ್ ಉಮೇಶ್ ಸೋತಿದ್ರು ಬಿಜೆಪಿ ಟಿಕೆಟ್ ಈಗ ಮತ್ತೆ ಬಿಜೆಪಿ ಅವರಿಗೆ ಮಣೆ ಹಾಕಿದೆ ಸಾಕಷ್ಟು ಪ್ರಭಾವನ ಬೀರ್ತಿದ್ದಾರೆ ಯಾರಿಗೆ ಟಿಕೆಟ್ ಮಿಸ್ ಆಯ್ತೋ ಅವರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದ್ ಕಡೆ ಮತ್ತೊಂದ್ ಕಡೆ ಹಾಸನದ ಪ್ರೀತಮ್ ಗೌಡ ಇಂಪ್ಯಾಕ್ಟ್ ಹುಲ್ಲಳ್ಳಿ ಸುರೇಶ್ ಮೇಲೆ ಕೂಡ ಬರುತ್ತೆ ಅನ್ನೋ ಲೆಕ್ಕಾಚಾರ ಹಾಗೆ ಶಾಸಕರಾಗಿರುವಂತಹ ಬೇಲೂರಿನಲ್ಲಿ ಲಿಂಗೇಶ್ ವಿರುದ್ಧ ಒಂದಷ್ಟು ವಿರೋಧಿ ಅಲೆ ಎಲ್ಲವನ್ನ ಪ್ಲಸ್ ಮಾಡಿಕೊಂಡು ಈ ಬಾರಿ ವಿಧಾನಸೌಧದ ಮೆಟ್ಟಲನ್ನ ಹತ್ತೆ ಹತ್ತುತ್ತೀನಿ ಅಂತ ಸುರೇಶ್ ಸರಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಲಿಂಗೇಶ್ ಜೆಡಿಎಸ್ ನ ಎಂಎಲ್ಎ ಒಕ್ಕಲಿಗ ಸಮುದಾಯದ ಗಣಸೀಶ್ವರಂ ಕಾಂಗ್ರೆಸ್ ಇಂದ ಹಾಗೆ ಸುರೇಶ್ ಬಿಜೆಪಿ ಇಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಸಿದ್ದೇಶ್ ನಾಗೇಂದ್ರ ಹಾಗೆ ಸಂತೋಷ್ ಕೆಂಚಮ್ಮ ಕೂಡ ಆಕಾಂಕ್ಷಿ ಆಗಿದ್ರು ಬಟ್ ಸುರೇಶ್ ಟಿಕೆಟ್ ಪಡೆಯುವಲ್ಲಿ ಸಫಲರಾಗಿದ್ದಾರೆ ಗೆಲುವಿಗಾಗಿ ಎಲ್ಲರ ಜೊತೆಗೆ ಹಾಕೊಂಡು ಹೋಗ್ತಾವ್ರೆ ಅಂತಿದ್ದೆ ಅದೆಷ್ಟು ಮಟ್ಟಿಗೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಯಾಕಂದ್ರೆ ಅದು ಮಾತು ಬಾಯಿಯಿಂದನೋ ಹೃದಯದಿಂದನೋ ನೋಡಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೊಂದು ವಿಚಾರ ಬೇಲೂರು ಬಿಜೆಪಿಗೆ ಕಬ್ಬಿಣದ ಕಡಲೆ ಏನಲ್ಲ ಬಿಜೆಪಿ ನಾಯಕರು ಮಾತ್ರ ಈಗಲೂ ಹೇಳೋದು ನಾವು ಹಾಸನ ಬೇಲೂರು ಸಕಲೇಶ್ಪುರ ಗೆಲ್ತೀವಿ ಹಾಸನದ ಹೇಳಿದ್ರಲ್ಲಿ ನಾವು ಬೇಲೂರು ಸಕಲೇಶ್ಪುರ ಹಾಸನ ಗೆಲ್ತೀವಿ ಅಂತ ಬಿಜೆಪಿ ಅವ್ರು ಹೇಳೋದು ಅಂದ್ರೆ ಅಲ್ಲಿ ಅವ್ರಿಗೆ ಪೂರಕ ವಾತಾವರಣ ಇದೆ ಅಂತ ಬಟ್ ಸುರೇಶ್ ನಾನಾಗ್ಲೇ ಯಾವಾಗ್ಲೇ ಹೇಳ್ತೀನಿ ಸಿರಿವಂತ ಶ್ರೀಮಂತ ವ್ಯಕ್ತಿ ಚುನಾವಣೆನ ಸ್ಟ್ರಾಂಗ್ ಆಗಿ ಮಾಡಬಹುದು ಮಾಡ್ತಾರೆ ಅಂತ ಭಾವಿಸಿದ್ದೇವೆ ಬಟ್ ನೀವಾಗ್ಲೇ ಹೇಳಿದ್ರೆ ಆಡಳಿತ ವಿರೋಧಿ ಅಲ್ಲ ಲಿಂಗೇಶ್ ಅವ್ರಿಗೆ ಕಾಂಗ್ರೆಸ್ ಗಂಡಸಿ ಶಿವರಾಮ್ ಅವ್ರಿಗೆ ಅಲ್ಲೊಂದಷ್ಟು ಪಾರ್ಟಿ ಅಲ್ಲಿ ವಿರೋಧಗಳು ಇವೆಲ್ಲವೂ ಕೂಡ ತ್ರಿಕೋನ ಸ್ಪರ್ಧೆ ಇದೆ ಸುರೇಶ್ ಸಿದ್ದೇಶ್ ನಾಗೇಂದ್ರ ಹಾಗೆ ಸಂತೋಷ್ ಕೆಂಚಾಬ ಇಬ್ರು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ ಸುರೇಶ್ ಶಾಸಕರಾಗಬಹುದು ಅಂತ ಇದೆ ನೋಡ್ಬೇಕು ಅದು ವೀಕ್ಷಕರೇ ಖಂಡಿತವಾಗಿ ಕೂಡ ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರ ನಾನು ಕೂಡ ಅಲ್ಲಿ ಹೋಗಿದೆ ಬದಲಾವಣೆ ಬಯಸಬೇಕು ಅಂತ ಜನಸಾಮಾನ್ಯರು ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲ ಅಲ್ಲಿ ಸುರೇಶ್ನ ಗೆಲ್ಲಿಸ್ಬಿಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಲಿಂಗೇಶ್ ವಿರೋಧಿ ಅಲೆ ಇದೆ ಹೀಗಾಗಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅದು ಬಿಜೆಪಿಗೆ ವರವಾಗುತ್ತೆ ಸುರೇಶ್ಗೆ ವರವಾಗುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದೆ ನೀವು ಬೇಲೂರು ವಿಧಾನಸಭಾ ಬಟ್ ಯಾರಿಗಾರು ವಿರೋಧಿ ಅಲೆ ಇದೆ ಅಂದ್ರೆ ಅದು ಬಾಯಿ ಮಾತಲ್ಲಿ ಇದ್ರೆ ಆಗಲ್ಲ ಓಟ್ ಆಗಿ ನೋಡ್ಬೇಕಾಗತ್ತೆ ಸಹಜ ಒಬ್ಬ ಶಾಸಕ ಆದಾಗ ವಿರೋಧ ಇರತಕ್ಕಂತ ಸಹಜ ಹಾಗಾಗಿ ಅದು ಈ ಹಿಂಗೆ ಇರ್ಬೇಕು ಹಿಂಗಿರಬಾರ್ದು ಅಂತೇನಿಲ್ಲ ಒಂದು ವರ್ಗ ವಿರೋಧ ಮಾಡಬಹುದು ಒಂದು ವರ್ಗ ಪ್ರೀತಿ ಮಾಡಬಹುದು ನಡೆಯುತ್ತೆ ಬಟ್ ಜನ ತೀರ್ಮಾನ ಮಾಡ್ತಾರೆ ವೀಕ್ಷಕರೇ ನೀವು ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರು ಓಟ್ ಹಾಕ್ಬೇಡಿ ಹೌದು ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಯಾರು ಎಂಎಲ್ಎ ಆಗ್ಲಿಕ್ಕೆ ಯೋಗ್ಯ ಅನ್ಸುತ್ತೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ಮತ ದಾನ ಮಾಡಿ ಮತ ಮಾರಾಟ ಮಾಡಕ್ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ